ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಡಿಮುಂಡಿ ರೋಗ ನಿಮಗೆ ಅಡಿಕೆ ತೋಟದಲ್ಲಿ ಹೆಂಗೆ ಬರುತ್ತೆ ಮತ್ತು ಅದನ್ನು ನಾವು ಎಷ್ಟು ಈಸಿಯಾಗಿ ನಾವು ಎಷ್ಟು ಕಂಟ್ರೋಲ್ ಮಾಡ್ಕೋಬೋದು ಅಂತ ನಮ್ಮ ಇವತ್ತಿನ ಲೈವ್ ವಿಡಿಯೋಲ್ಲಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಇವತ್ತು ನಾವು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿದ್ದೀವಿ. ಸೊ ನಮ್ಮ ಜೊತೆ ಇವತ್ತು ರಾಮನ್ಗೌಡ ಸರ್ ಇದ್ದಾರೆ, BSc ಅವರು, ಮತ್ತು ರೈತರಿದ್ದಾರೆ, ಮತ್ತು ವಿನುತ ಅವರಿದ್ದಾರೆ, ಮತ್ತು ರೈತರು, ಮತ್ತು ನಮ್ಮ ರವಿ ಸರ್ ಇದ್ದಾರೆ, ಅರುಣ್ ಸರ್ ಮೈಕ್ರೋಬಿ ಆಗ್ರೋಟೆಕ್ ರೆಪ್ರೆಸೆಂಟೇಟಿವ್ಸು. ಸೊ ಸರ್, ಇವಾಗ ನಾವು ಸಾಕಷ್ಟು ಈ ಭಾಗದಲ್ಲಿ ಅಂದರೆ ದಾವಣಗೆರೆ ಮತ್ತು ಮೋಸ್ಟ್ ಆಫ್ ಅಡಿಕೆ ಬೆಲ್ಟಲ್ಲಿ ಇಡಿಮುಂಡಿ ರೋಗ ಒಂದು ಪ್ರಾಬ್ಲಮ್ಮು. ಸೊ ಯಾವ ಥರ ಆ್ಯಕ್ಚುಲಿ ಇಡಿಮುಂಡಿ ರೋಗ ಯಾವ ಥರ ಸ್ಟಾರ್ಟ್ ಆಗುತ್ತೆ ಮತ್ತು ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು ಸರ್? ಸರ್, ಇಡಿಮುಂಡಿಗೆ ಸಿಂಪ್ಟಮ್ ಬಂದ್ಬಿಟ್ಟು ಗರಿಗಳು ಸಣ್ಣ ಆಗ್ತವೆ, ಗರಿಗಳು ಉದ್ದ ಬರೋದಿಲ್ಲ, ಒಂಬಳೆ ಹೊಡೆಯೋದಿಲ್ಲ, ಒಂಬಳೆ ಹೊಡಿಲದಂಗ ರೈತರಿಗೆ ಲಾಸೆ, ಗರಿಗಳು ಬರ್ತಾ ಬರ್ತಾ ಸಣ್ಣದಾಗಿ ನೆಕ್ಸ್ಟ್ ಸುಳೆಯೇನೆ ಹೋಗಿ ಅದು ಗಿಡನೇ ಹೋಗುತ್ತೆ. ಅದು ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ಟು ಮಣ್ಣಿಂದ ಮಣ್ಣು ಏನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಬೇರುಗಳು ಹೋಗ್ಲಿಕ್ಕೆ ಅವಕಾಶ ಇರಲ್ಲ. ಬೇರುಗಳು ಡೆವಲಪ್ಮೆಂಟ್ ಇಲ್ದಾಗೆ ಗಿಡ ಆಟೋಮೆಟಿಕಲಿ ಗರಿಗಳು ಸಣ್ಣ ಬರೋದು, ಒಂಬಳೆ ಬರದೇ ಇರೋದು, ಆ ರೀತಿಯಾಗಿ ಅದಕ್ಕೆ ಇಡಿಮುಂಡಿಗೆ ರೋಗ ಅಂತೀವಿ. ಇಡಿಮುಂಡಿ ರೋಗ ಅದ್ ಮೇನ್ ನಾವು ಮಣ್ಣನ್ನ ಸರಿಪಡಿಸ್ಕೋಬೇಕು, ಮಣ್ಣನ್ನ ಏನೋ ಸಾಯಿಲ್ ಲೂಸ್ ಆಗ್ಬೇಕು, ಚಾಪುಡಿ ರೀತಿ ಆಗ್ಬೇಕು, ಮತ್ತೆ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ಬೇಕು. ಅದು ಎಲ್ಲ ಮಣ್ಣು ಚೆನ್ನಾಗಾದ್ರೆ, ಮಣ್ಣಿನ ಮೂರು ಗುಣಗಳು, ಜೈವಿಕ, ಭೌತಿಕ ಮತ್ತು ರಾಸಾಯನಿಕ ಗುಣಗಳು ಚೆನ್ನಾಗಾದ್ರೆ ಇಡಿಮುಂಡಿಗೆ ರೋಗ ಬರೋದಿಲ್ಲ. ಮತ್ತೆ ಇನ್ನೊಂದು ನೀರಿನ ನಿರ್ವಹಣೆ, ನೀರು ಪದೇ ಪದೇ ಕಟ್ತಾ ಇದ್ರೆ ರೋಗಗಳು ಜಾಸ್ತಿ ಆಗುತ್ತೆ ಅದು ಇಡಿಮುಂಡಿಗೆ ರೋಗ. ಈ ತೋಟದಲ್ಲೂ ಇಡಿಮುಂಡಿ ರೋಗ ಇತ್ತಲ್ಲ ಸರ್, ಈ ತೋಟದಲ್ಲೂ ಇದೆ ಸದ್ಯಕ್ಕೆ. ಅಂದ್ರೆ ನೀವು ಮುಂಚೆ ನೀರ್ ಹೆಂಗ್ ಕೊಡ್ತಾ ಇದ್ರಿ ಇಲ್ಲಿ? ನಾವು ಮುಂಚೆ ಹರಿಸ್ತಾನೆ ಇದ್ರಿ, ನೀರು ಕೊಡ್ತಾನೆ ಇದ್ರಿ ಕಂಟಿನ್ಯೂಸ್ಲಿ. ಅಂದ್ರೆ ತೇವಾಂಶ ಯಾವಾಗ್ಲೂ ಇರ್ತಾ ಇತ್ತು ತೋಟದಲ್ಲಿ? ಕಂಟಿನ್ಯೂಸ್ ತೇವಾಂಶ ಇರೋದ್ರಿಂದ ಸೂಕ್ಷ್ಮಾಣುಜೀವಿಗಳು ಇರೋದೆ, ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ. ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆದಾಗ ರೋಗಗಳು ಆಟೋಮೆಟಿಕಲಿ ಜಾಸ್ತಿ ಆಗ್ತವೆ. ಹಾಗಾಗಿ ಕಂಟಿನ್ಯೂಸ್ ನೀರು ಕೊಡೋ ಅವಶ್ಯಕತೆ ಇಲ್ಲ. ನೀರ್ ಕೊಡಬೇಕಾದ್ರೆ ಚೆನ್ನಾಗಿ ಕೊಟ್ಟು ಡ್ರೈ ಮಾಡ್ಬೇಕು. ಡ್ರೈ ಮಾಡಿದಾಗೆ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಗ್ತವೆ. ಅವು ಜಾಸ್ತಿ ಆದ್ರೆ ನಿಮಗೆ ಯಾವುದೇ ರೋಗಗಳು ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಗಿಡಕ್ಕೆ. ಹಾಗಾಗಿ ನೀರು ಕೂಡ ಅತಿ ಹೆಚ್ಚುವಾಗಿ ಕೊಡೋ ಅವಶ್ಯಕತೆ ಇಲ್ಲ. ಕೊಡಬೇಕಾದ್ರೆ ಚೆನ್ನಾಗಿ ಕೊಟ್ಟು ನೆಕ್ಸ್ಟ್ ಡ್ರೈ ಮಾಡ್ಬೇಕು. ಅವಾಗ ನಿಮಗೆ ಏನಾಗುತ್ತೆ, ಸಾಯಿಲ್ ಲೂಸ್ ಆಗ್ತಾ ಹೋಗುತ್ತೆ. ಸಾಯಿಲ್ ಲೂಸ್ ಆದಾಗ ಸಾಯಿಲ್ ಪ್ರಾಪರ್ಟೀಸ್ ಚೇಂಜ್ ಆಗ್ತಾವೆ, ಅವಾಗ ನಿಮಗೆ ಯಾವುದೇ ರೋಗಗಳು ಬರೋದಿಲ್ಲ, ಇಡಿಮುಂಡಿಗೆ ರೋಗನು ಕಂಟ್ರೋಲಿಗೆ ಬರುತ್ತೆ. ಹಾಗಾಗಿ ಸಾಯಿಲ್ ಮೇನ್ ಮಣ್ಣನ್ನ ಚೇಂಜ್ ಮಾಡ್ಕೊಳ್ಳೋದು ರೈತರ ಮುಖ್ಯ ಉದ್ದೇಶ ಆಗಿರ್ಬೇಕು. ಹಾಗಾದಾಗ ಮಾತ್ರ ರೈತರು ಇಡಿಮುಂಡಿಗೆ ರೋಗ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಯಾವುದೇ ಗೊಬ್ಬರ ಬೇರೆ ಹೆಂಗನ ಕಂಟ್ರೋಲ್ ಮಾಡಬಹುದು ಇಡಿಮುಂಡಿ ರೋಗ, ಬೇರೆ ಏನಾನ ಆಪ್ಷನ್ ಇದೆಯಾ ಇದ್ ಬಿಟ್ಟರೆ? ಇಲ್ಲ ಸರ್, ಮಣ್ಣ ಚೇಂಜ್ ಮಾಡ್ಕೊಳ್ಳದೆ ರೈತರು ಯಾವುದೇ ಗೊಬ್ಬರ ಆಗ್ಲಿ, ಯಾವುದೇ ನ್ಯೂಟ್ರಿಯಂಟ್ಸ್ ಹಾಕಿದ್ರು ಅದು ಕಂಟ್ರೋಲ್ ಬರೋದಿಲ್ಲ. ಮೇನ್ ಬೇರುಗಳೇ ನಾವು ಊಟ ಮಾಡಕ್ ಕೈ ಬೇಕು, ಅದೇ ರೀತಿ ಗಿಡಕ್ಕೆ ಬೇರುಗಳು ಬೇಕು. ಬೇರುಗಳೇ ಇಲ್ದೆ ಸರಿಯಾಗಿ ಡೆವಲಪ್ಮೆಂಟ್ ಇಲ್ದೇ ಇರುವಾಗ ಕಂಟ್ರೋಲ್ ಆಗದೇ ಇಲ್ಲ ರೋಗ. ಅದು ಇಡಿಮುಂಡಿಗೆ ರೋಗ ಇನ್ನು ಪ್ರತಿಯೊಂದು ಗಿಡಕ್ಕೂ ಹರಡ್ತಾ ಹೋಗುತ್ತೆ. ಸಾಯಿಲ್ ಯಾವ ತರ ಕಾಂಪ್ಯಾಕ್ಟ್ ಆಗುತ್ತೋ ಅದೇ ರೀತಿ ಇಡಿಮುಂಡಿಗೆ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ರೈತರು ಯಾವುದೇ ಮುಂಚೆ ಸಾಯಿಲ್ ಚೇಂಜ್ ಮಾಡ್ಕೊಳಕ್ ನೋಡ್ಬೇಕು. ಚೇಂಜ್ ಆದ್ರೆ ಮಾತ್ರ ಇಡಿಮುಂಡಿಗೆ ರೋಗ ಕಂಟ್ರೋಲ್ ಆಗುತ್ತೆ. ಇದಕ್ಕೆ ಇನ್ನೊಂದು ರೈತರು ಏನ್ ಮಾಡ್ಬೋದು ಅಂದ್ರೆ ಅಂತರ ಬೆಳೆಗಳು ಇಂಟರ್ ಕ್ರಾಪಿಂಗ್ ಮಾಡ್ಕೋಬಹುದು. ಇಂಟರ್ ಕ್ರಾಪಿಂಗ್ ಯಾವಂದ್ರೆ ಗುಂಪು ಬಾಳೆ ಮಾಡ್ಕೋಬಹುದು. ಗುಂಪು ಬಾಳೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಸ ಜಾಸ್ತಿ ಆಗುತ್ತೆ. ಕಸ ಜಾಸ್ತಿ ಆಗಿ ಅದನ್ನ ಅಲ್ಲೇ ಬಿಡ್ತಾ ಹೋದಾಗ ನಿಮಗೆ ಮಣ್ಣು ಆಟೋಮೆಟಿಕಲಿ ಲೂಸ್ ಆಗುತ್ತೆ, ಮಣ್ಣಿನ ಗುಣ ಚೇಂಜ್ ಆಗುತ್ತೆ. ಅದನ್ನ ಗುಂಪು ಬಾಳೆ ಮಾಡ್ಕೊಳೋದ್ರಿಂದ ಬೆಟರ್ ನಿಮಗೆ. ಮತ್ತೆ ಅದು ಬಿಟ್ಟು ಕೊಕ್ಕೋವಾ, ಜಾಕಾಯಿ ಈ ಬೆಳೆಗಳನ್ನು ಕೂಡ ಮಾಡ್ಕೋಬಹುದು. ಓಕೆ, ಸೊ ಇವಾಗ ಈ ತೋಟದಲ್ಲಿ ಅವ್ರು ಗುಂಪು ಬಾಳೆ ಮಾಡಿದ್ರೆ ಒಳ್ಳೇದು. ಗುಂಪು ಬಾಳೆ ಮಾಡ್ಕೊಂಡ್ರೆ ಕಸ ಜಾಸ್ತಿ ಆಗುತ್ತೆ, ಕಸದಿಂದ ನಮಗೆ ಮಣ್ಣಿನ ಪ್ರಾಪರ್ಟಿ ಕೂಡ ಚೇಂಜ್ ಆಗುತ್ತೆ, ಮಣ್ಣಿನ ಗುಣಲಕ್ಷಣಗಳು, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಇವಾಗ ನೀವು ಸ್ವಲ್ಪ ಡಾಕ್ಟರ್ ಸರ್ ಸ್ಟಾರ್ಟ್ ಮಾಡಿ 3 ತಿಂಗಳು ಆಯ್ತಲ್ಲ ಸರ್, ಸೊ ಇವಾಗ ನೀವು ನಿಮ್ಮ ನೀರಿನ ಇದು ಪದ್ಧತಿ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀರಾ ಇವಾಗ? ಇವಾಗ ಎಷ್ಟು ದಿವಸಕ್ಕೆ ಒಂದ್ಸತಿ ಕೊಡ್ತಾರೆ? ನಿಮ್ ತೋಟದಲ್ಲೂ ಇಡಿಮುಂಡಿ ರೋಗ ಇದೆ ಅಂದ್ರೆ ಒಂದು 8 ಮರಗಳು ಪ್ರಾಬ್ಲಮ್ ಆಗಿದೆ. ಓಕೆ ಸರ್, ಇವಾಗ ನೀವು ಡಾಕ್ಟರ್ಸ್ ಅಲ್ಲಿ ಕೊಟ್ಟಮೇಲೆ ತೋಟದಲ್ಲಿ ನಿಮ್ಗೆ ಯಾವ್ಯಾವ ತರ ಬದಲಾವಣೆ ಆಯ್ತು ಸರ್, ಅಂದ್ರೆ 3 ತಿಂಗಳಲ್ಲಿ ನಿಮ್ಗೆ ಯಾವ್ಯಾವ ತರ ಬದಲಾವಣೆ ಆಯ್ತು? ಇವಾಗ ಗಿಡ ಹಸಿರಾಗಿದೆ ಟೋಟಲು, ಹರಡುದ್ರೋ ಸ್ಟಾಪ್ ಆಗಿದೆ. ಓಕೆ ಓಕೆ ಓಕೆ, ಈ ಅದೇ ನೀವು ಒಂದ್ಸತಿ ಅಪ್ಲಿಕೇಶನ್ ಮಾಡಿದ್ರೆ ಸ್ಲರಿನು ಇನ್ನ ಮಾಡ್ಬೇಕು, ಇನ್ನೊಂದು ಅಪ್ಲಿಕೇಶನ್ ಮಾಡಬೇಕು. ಸರಿ ಸರ್, ನೀವು ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ ಸರ್ ಯಾವ ಥರ ಇಡಿಮುಂಡಿ ರೋಗ ನಿಮಗೆ ಹೆಂಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಮೇಯ್ನು.
ಅಂತ ನಮ್ ಸರ್ ಹೇಳ್ಕೊಟ್ರು. ನೀವು ಇನ್ನ ಇನ್ನ ಹೇಳ್ಬೇಕಾ ಸರ್? ಸರ್ ಇನ್ನೊಂದು ಅಲ್ಲಿ ನಿಮಗೆ ಕಾಣ್ತಾ ಇದೆ, ಹೋದ ವರ್ಷದ್ದು ಅದು ಹಿಂಗಾರು ಒಣಗಿದೆ, ಅದು ಹೌದು ಸೆಟ್ ಆಗಿಲ್ಲ, ಹೋದ ವರ್ಷ ಸೆಟ್ ಆಗಿಲ್ಲ, ಅದು ಹಂಗೆ ಕರಗಾಗಿ ಅಲ್ಲೇ ಇದೆ. ಅಲ್ಲಿ ಫಂಗಸ್ ಇರುತ್ತೆ, ಆ ಫಂಗಸ್ ತೆಗಿದೇ ಇದ್ರೆ ಅದು ಮತ್ತೆ ಮೇಲ್ಗಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ರೈತರು ಈಗ ಹಿಂಗಾರು ಸ್ಟಾರ್ಟ್ ಆಗೋಷ್ಟು ಟೈಮು, ಹಾಗಾಗಿ ಅದನ್ನ ತೆಗೆದು ಹೊರಗಡೆ ಹಾಕಿ ಸುಡಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಈ ರೋಗ ಅದು ಕಂಟ್ರೋಲ್ ಆಗುತ್ತೆ. ಅದು ಒಂದು ರೈತರು ಮಾಡ್ಕೋಬೇಕು, ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಮತ್ತೆ ಮೇಲ್ಗಡೆ ಹೋಗೋದಿಲ್ಲ. ನೀವು ಕಣ್ಣು ಅದನ್ನ ತೆಗಿದೇ ಇದ್ರೆ ಮತ್ತೆ ಮೇಲ್ಗಡೆ ಅದು ಹಂಗೆ ಹರಡ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಒಣಗಿರೋದು ನಿಮ್ಗೆ ಕಾಣಿಸುತ್ತೆ ಒಣಗಿರೋ ಮುಂಚೆ. ಹಾ, ಅದೆಲ್ಲ ನೀವೇನ್ ಮಾಡ್ಬೇಕು, ನಮ್ ಸರ್ ಹೇಳ್ತಾ ಇರೋದು ಅಲ್ಲಿ ಅದೆಲ್ಲ ತೆಗ್ದ್ಬಿಟ್ರೆ ನಿಮ್ಗೆ ಟೋಟಲ್ ಎಲ್ಲ ನೆಕ್ಸ್ಟ್ ಇದಕ್ಕೆ ಸ್ಪ್ರೆಡ್ ಆಗಲ್ಲ, ಅದು ಕುಂಚಿಗೆ ಇದಕ್ಕೆಲ್ಲ ಸ್ಪ್ರೆಡ್ ಆಗಲ್ಲ ಆ ತರ. ಮತ್ತೆ ಓಕೆ, ಆ ತೋಟದಲ್ಲಿ ನೀವು ಕಂಪೇರ್ ಮಾಡ್ಬೋದು, ಅಲ್ಲೂ ಇಲ್ಲೂ ಸ್ವಲ್ಪ ವ್ಯತ್ಯಾಸಗಳು. ಅದು ಕೆಮಿಕಲ್ ಪ್ಲಾಟು, ಮತ್ತೆ ಇಲ್ಲಿ ಇವರು ಕಂಪ್ಲೀಟ್ ಸಾವಯವ, ಫಸ್ಟಿಂದನು ಸಾವಯವ ಕೃಷಿನೇ ಮಾಡ್ತಾ ಇರೋದು. ಏನು ರಾಸಾಯನಿಕ ಗೊಬ್ಬರ ಇದೆಲ್ಲ ಏನು ಬಳಸ್ತಾ ಇಲ್ಲ ಸರ್, ಮುಂಚೆ ಕಳೆನಾಶಕ ಬಳಸ್ತಾ ಇರಲಿಲ್ಲ, ಬರೀ ಒಂದೇ ಒಂದ್ ಪ್ರಾಬ್ಲಮ್ ನೀರ್ ಜಾಸ್ತಿ ಕೊಡ್ತಾ ಇದ್ರಿ, ಅದೊಂದ್ ಪ್ರಾಬ್ಲಮ್ ಕಂಟಿನ್ಯೂ ಕೊಡ್ತಾ ಇದ್ರಿ. ನಾವು ಮೋಟರ್ಗಳು, ನಮ್ಮ ಮೋಟರ್ಗಳಲ್ಲ ಹೌದು, ಈಗ ಪ್ರಾಬ್ಲಮ್ ಈಗ ಬಿಸಿಲು, ಕೆಲವೊಂದ್ ಜನಗಳು ಏನ್ ಹೇಳಾರು ಅಂತಂದ್ರೆ ನೀರ್ ಕೊಡ್ಲೇಬೇಕು ಅಂತ ಹೇಳ, ನೀರ್ ಜಾಸ್ತಿ ಆಗಿ ನೀರು ನೀರ್ ಎಲ್ಲರೇ ನೀರ್ ಬೇಕು, ತೋಟಕ್ ನೀರ್ ಬೇಕು, ನೀರ್ ಬೇಕು ಅಂತ ಹೇಳ, ಜಾಸ್ತಿ ನೀರ್ ಕೊಡ್ಬೇಕು ಅದಕ್ಕೆ. ಬಟ್ ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ಮೇಲೆ ಬದಲಾವಣೆ ಕಾಣಿಸ್ಕೊಂತಾ ಸರ್ ನಿಮ್ಗೆ? ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಓಕೆ ಸರ್, ನೀವು ಗರಿನೂ ದೊಡ್ಡ ಕಿತ್ತಿದ್ದಾವೆ ಒಂದ್ ಸ್ವಲ್ಪ, ಪರವಾಗಿಲ್ಲ.